ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ಇದೇ ತಿಂಗಳು 25ರಂದು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಆಗಮಿಸುತ್ತಿರುವ ಹಿನ್ನೆಲೆಯಿಂದ ವೀರಶೈವ ಸಮಾಜದ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪೂರ್ವಭಾವಿ ಸಭೆ ಕರೆಯಲಾಯಿತು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರ್ ಅವರು, ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷರಾದ ಶಿವನ್ಗೌಡರು, ಜಗಳೂರು ವೀರಶೈವ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳಾದ ವೈಎನ್ ಪವನ್ ಮಜಂಡರ ಮುಂದಾಳತ್ವದಲ್ಲಿ ಸಭೆ ಕರೆಯಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ರವಿಕುಮಾರ್, ಜಿ ಟಿ ಪವನ್ ಕುಮಾರ್, ಯಜ್ಞಕೆರೆ ಈರನ್ಗೌಡರು, ದಾವಣಗೆರೆ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ನಾಗರತ್ನಮ್ಮ, ನಿವೃತ್ತ ಪ್ರಾಧ್ಯಾಪಕರಾದ ಪಾಟೇಲ್, ಕೆಚ್ಚನಹಳ್ಳಿ ಹರೀಶ್, ಕೆಚ್ಚನಹಳ್ಳಿ ದೀಪಕ್ ಪಾಟೇಲ್, ಕೆಚ್ಚನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಬೋಸಣ್ಣ, ನಿವೃತ್ತ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳಾದ ಡಿ ಮಹೇಶ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಗೋಡೆ ಪ್ರಕಾಶ್, ಜಿ ಟಿ ಪವನ್ ಕುಮಾರ್, ಕೆಳಗೋಟೆ ಪ್ರಕಾಶ್ ಗೌಡ್ ಇತರರು ಉಪಸ್ಥಿತರಿದ್ದರು. ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷರಾದ ಶಿವನ್ಗೌಡರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಉದ್ದೇಶವೇನೆಂದರೆ 2024 ದೇಶದ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಲೋಕಸಭಾ ಚುನಾವಣೆ ನಿಂತಿರುತ್ತಾರೆ. ನಮ್ಮ ಒಂದು ವೀರಶೈವ ಸಮಾಜದ ತಾಲೂಕು ವಿಧಾನಸಭೆ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲರೂ ವೀರಶೈವ ಸಮಾಜದವರೆಲ್ಲ ಸೇರಿ ನಾಳೆ 25 ತಾರೀಕು ಮೇಡಮರು ಬರುತ್ತಾರೆ. ಅವರಿಗೆ ನಾವು ಎಲ್ಲ ಬೆಂಬಲ ಸೂಚಿಸುವಗೋಸ್ಕರ ಈ ಸಭೆಯನ್ನು ಕರೆದಿರ್ತೇವೆ. ನಮ್ಮ ಎಲ್ಲ ವೀರಶೈವ ಸಮಾಜದವರೆಲ್ಲರೂ ಸೇರಿ ಅವರಿಗೆ ಬೆಂಬಲ ಸೂಚಿಸುತ್ತೇವೆ. ಜಗಳೂರು ತಾಲೂಕಿನ ವೀರಶೈವ ಸಮಾಜದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ವೈಎನ್ ಮೊಬೈಲ್ ಮಂಜಣ್ಣರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಲಿಂಗಾಯತರು ಇವತ್ತು ಪೂರ್ವಭಾವಿಯಲ್ಲಿ ಸಭೆ ಕಲಿತು ಅಖಿಲ ಭಾರತ ವೀರಶೈವ ಸಮಾಜದ ವತಿಯಿಂದ ತಾಲೂಕಿನ ಒಂದು ಸಭೆ ಕರೆದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಲಿಂಗಾಯತರೆಲ್ಲ ಸೇರಿ 25 ತಾರೀಕು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಜಗಳೂರಿಗೆ ನಮಗೆ ಡೇಟ್ ಕೊಟ್ಟಿರ್ತಾರೆ. ಮೇಡಮ್ನವರಿಗೆ ಸಪೋರ್ಟ್ ಮಾಡುತ್ತಂತ ಹೇಳಿ ನಮ್ಮ ಒಂದು ಬೆಂಬಲ ಸೂಚಕ್ಕೋಸ್ಕರ ಈ ಪೂರ್ವಭಾವಿ ಸಭೆ ಕರೆದಿದ್ದೀವಿ.